Hi friends, welcome to my channel. I will share my birthday video. ಟೇಸ್ಟಿ ಆಗಿತ್ತು ಬಿಸಿ ಬಿಸಿ ಕರ್ಡ್ ರೈಸ್ ಜಾಮೂನ್ ಅಂತೂ ತುಂಬ ಟೇಸ್ಟಾಗಿ ಮಾಡಿದ್ರು ಅಕ್ಕ. ನೆಕ್ಸ್ಟ್ ಬಿಸಿ ಬಿಸಿ ಯಾವಾಗಲೂ ರೆಸಿಪಿ ತೋರಿಸ್ತೀನಿ. ಮತ್ತೆ ನಂದಿನಿ ಮೈಸೂರು ಕಪ್ ತಂದಿದ್ರು, ಅಬ್ಬಾಯಿಗೆ ತುಂಬ ಇಷ್ಟ ಅಂತ. ಎಲ್ಲ ಐಟಮು ಟೇಸ್ಟಿಯಾಗಿತ್ತು. ಮತ್ತೆ ಮನೇಲಿ ಒಬ್ಬರು ಕೇಕ್ ಮಾಡ್ತಾರೆ, ಅವರು ಕೇಕ್ ಮಾಡಿಕೊಟ್ಟಿದ್ರು, ತುಂಬ ಫ್ರೆಶ್ ಆಗಿತ್ತು. ಹನಿ ಕೇಕ್ ಇದು ಸ್ಪೆಷಲ್ ಆಗಿತ್ತು. ಮಧ್ಯದಲ್ಲಿ ಫುಲ್ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಸ್ಪೆಷಲ್ ಹನಿ ಕೇಕ್ ಮಾಡಿಸಿದ್ರು ಅಣ್ಣ. ತುಂಬಾ ಟೇಸ್ಟ್ ಆಗಿತ್ತು. ಎಲ್ಲ ಮಕ್ಕಳೆಲ್ಲ ತುಂಬಾ ಖುಷಿಪಟ್ಟರು. ನನ್ನ ಮಗಳಿಗಂತೂ ಕೇಕ್ ಕಟ್ ಮಾಡೋದು ಅಂದರೆ ತುಂಬಾ ಇಷ್ಟ. ಅವ್ಳು 9 ಮಂತ್ಸಿಂದ 1 ಇಯರ್ ತನಕ ಮಂತ್ಲಿ ಮಂತ್ಲಿ ಕೇಕ್ ಕಟ್ ಮಾಡ್ತಾಯಿರ್ಲಿ. ಸೊ ಅವಳಿಗೆ ತುಂಬಾ ಎಕ್ಸೈಟ್ ಆಗಿಬಿಡ್ತಾಳೆ ಕೇಕ್ ನೋಡಿದ್ರೆ. ಮಕ್ಕಳಿಗೆಲ್ಲ ಖುಷಿ ಆಯಿತು, ಲಾಕ್ಡೌನಲ್ಲಿ ಕೇಕ್ ಕಟ್ ಮಾಡಿಸ್ತಾರೋ ಇಲ್ವೋ ಅಂತ ಬೇಜಾರು ಮಾಡ್ಕೊಂಡಿದ್ರು. ಅಣ್ಣ ಕೇಕ್ ತಂದು ತುಂಬಾ ಖುಷಿಪಟ್ಟರು ಮಕ್ಕಳೆಲ್ಲ. ಅವನ ಅಬ್ಬಾಯಿ, ಅವಳು ಸಾರಿಕಾ, ಇದ್ರ ಅಣ್ಣ ತಂಗಿ, ಅವ್ರ ನನ್ನ ಫಸ್ಟ್ ಕೋ ಸಿಸ್ಟರ್ ಆಶಾ ಅಂತ, ಅವ್ರ ಮಕ್ಕಳು ಇರೋದು. ಇವರ ಅಮ್ಮ ಆಚೆ ಹೋಗ್ದೆ ಎಲ್ಲರಿಗೂ ಬೋರ್ ಆಗಿತ್ತು. ಬರ್ಡೇ ಬಂದ ಸ್ವಲ್ಪ ಸೆಲೆಬ್ರೇಷನ್ ಮಾಡಿ ಎಲ್ಲರಿಗೂ ಮೂಡ್ ಆನ್ ಆಯಿತು. ಇವ್ರು ನನ್ನ ಹಸ್ಬೆಂಡ್, ನಾವೇ ಮೂರನೇವ್ರು. ನನ್ನ ಮಗಳಿಗಂತೂ ಯಾವಾಗ ಕೇಕ್ನೆಲ್ಲ ಮಿಕ್ಸ್ ಮಾಡಲಿ, ಯಾವಾಗ ಎತ್ಕೊಳ್ಳಿ, ಕಟ್ ಮಾಡಲಿ ಅನ್ನೋದೇ ಯೋಚನೆ ಆಗಿತ್ತು ಅವಳಿಗೆ. ಕೊಟ್ಟ ತಕ್ಷಣ ಫುಲ್ ಖುಷಿ. ಇವಾಗ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡಿ ಫುಲ್ ಎಂಜಾಯ್ ಮಾಡಿದ್ರು, ಎಲ್ಲರಿಗೂ ಖುಷಿ ಆಯಿತು. ಮಕ್ಕಳನ್ನು ಸ್ವಲ್ಪ ಎಂಜಾಯ್ ಮಾಡಿ ಖುಷಿಪಟ್ಟರು. ಯಾರು ಫ್ರೆಂಡ್ಸ್ ಬಂದಿಲ್ಲ ಏನಿಲ್ಲ ಅಂತ ಬೇಜಾರು ಮಾಡ್ಕೋತಾರೆ ಈ ಲಾಕ್ಡೌನಿಂದ. ಸೊ ಅವರೇ ಎಂಜಾಯ್ ಮಾಡಿ ಖುಷಿಪಟ್ಟರು.
ಹೇಳಿದ್ರು ಅವ್ರೇನೆ. ಫಸ್ಟು ಖಾಲಿ ಬಾಕ್ಸ್ ಕೊಟ್ಟು ಅವನಿಗೆ ಸರ್ಪ್ರೈಸ್ ಅಂತ ಗ್ರೀಟಿಂಗ್ಸ್ ಕೊಟ್ರು ಇಬ್ರು. ಅವನು ತುಂಬ ಖುಷಿಪಟ್ಟ ಗ್ರೀಟಿಂಗ್ ಕೊಟ್ಟಿದ್ದಕ್ಕೆ. ಇವರು ಎಂಜಾಯ್ ಮಾಡ್ಕೊಂಡು ಗ್ರೀಟಿಂಗ್ ಮಾಡಿದ್ರು. ಮಕ್ಕಳಿಗೆ ಆ್ಯಕ್ಟಿವಿಟೀಸ್ ಏನಾದರೂ ಮಾಡ್ತಾಯಿದ್ರೆ ಸ್ವಲ್ಪ ಖುಷಿಯೂ ಆಗುತ್ತೆ, ಮೈಂಡ್ ಫ್ರೀ ಆಗುತ್ತೆ ಅವ್ರಿಗೆಲ್ಲ. ಮನೇಲಿ ಇದೇನು ಮಾಡಲಿ ಅಂತ ಯೋಚನೆ ಮಾಡ್ತಿರ್ತಾರೆ, ಎಲ್ಲ ಗಲಾಟೆ ಮಾಡ್ತಿರ್ತಾರೆ. ಸೊ ಎಲ್ಲರೂ ಆ್ಯಕ್ಟಿವಿಟಿ ಏನಾದರೂ ಕೊಡ್ತಾಯಿರಿ. ಫೋಟೋಸ್ ಹಾಕ್ತಿದ್ದೀವಿ ನಾವು ತೆಗ್ದಿದ್ದೆಲ್ಲ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ನಾನು ಅಂದ್ಕೊಂಡಿದ್ದೀನಿ. ಹೀಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎನ್ಕರೇಜ್ ಮಾಡಿ, ನನಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೀಗೆ ಟೈಮ್ ಮಾಡಿಕೊಂಡು ನೆಕ್ಸ್ಟ್ ವೀಡಿಯೋಸ್ ಹಾಕ್ತಾ ಇರ್ತೀನಿ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ನಮಗೆ.